ಅದಕ್ಕೋಸ್ಕರಲೇ ಇವತ್ತು ಪಕ್ಷದ ಮೆಂಬರ್ಶಿಪ್ ಪಡೆಯತಕ್ಕಂಥದ್ದಕ್ಕೆ ಈಗಿನ ಒಂದು ಟೆಕ್ನಾಲಜಿನ ಉಪಯೋಗ ಮಾಡಿ ಒಂದು ಆ್ಯಪನ್ನು ಏನು ಸೃಷ್ಟಿ ಮಾಡ್ತಾ ಇದ್ದೇವೆ. ಯಾರು ಬೇಕಾದರೂ ಪಕ್ಷದ ಕಚೇರಿಗೆ ಬಂದು ಮೆಂಬರ್ಶಿಪ್ ಆಗಬೇಕಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಟೀಮ್ ಏನಿದೆ ಈಗಾಗಲೇ ಪಕ್ಷಕ್ಕೆ ಹೊಸದಾಗಿ ಸೇರ್ಪಡೆ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಏನಿದೆ, ಒಂದು ಪ್ರಮುಖವಾದಂಥ ಒಂದು ಕಾರ್ಯಕ್ರಮವನ್ನು ನಾನು ಈಗಾಗಲೇ ನಮ್ಮ ಸಭೆಯಲ್ಲೇನು ಪ್ರಸ್ತಾಪ ಮಾಡಿದ್ದೇನೆ. ಕಾರ್ಯಾಗಾರದಲ್ಲಿ ಯಾರು ನಮ್ಮ ಪಕ್ಷದ ಮೆಂಬರ್ಗಳಾಗ್ತಾ ಇದ್ದಾರೆ ಆ ಮೆಂಬರ್ಗಳಿಗೆ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಐಡೆಂಟಿಟಿ ಕಾರ್ಡನ್ನು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಇದೇನಿದೆ ನಮ್ಮ ಆ್ಯಪ್ನಲ್ಲಿ ಪ್ರತಿಯೊಬ್ಬರಿಗೆ ನಾವು ಐಡೆಂಟಿಫೈ ಮಾಡ್ತಕ್ಕಂಥದ್ದು, ಅವರು ಇಮ್ಮಿಡಿಯೇಟಾಗಿ ನಮ್ಮ ಒಂದು ಕಚೇರಿಗೆ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಮೆಸೇಜ್ ಕಳಿಸ್ತಕ್ಕಂಥದ್ದಕ್ಕೆ ಇವತ್ತಿನ ಒಂದು ಲೇಟೆಸ್ಟ್ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಆ ಮೆಂಬರ್ಶಿಪ್ ಪಡೆಯತಕ್ಕಂಥವರಿಗೆ ನಾವೇನು ದೊಡ್ಡ ಮಟ್ಟದಲ್ಲಿ ಅವರಿಗೆ 100 ರೂಪಾಯಿ 1,000 ರೂಪಾಯಿ ಇಡ್ತಾ ಇಲ್ಲ, ಒಂದು 5 ರೂಪಾಯಿನೋ 10 ರೂಪಾಯಿನೋ ಮೆಂಬರ್ಶಿಪ್ ಪಡೆಯತಕ್ಕಂಥವ್ರಿಗೇನು ನಾವು ಸೂಚನೆ ಕೊಡ್ತಾ ಇದ್ದೇವೆ. ಪಕ್ಷದಲ್ಲಿ ಒಂದು ನಿಧಿಯನ್ನು ಕಾರ್ಯಕರ್ತರ ನಿಧಿಯನ್ನು ಇವತ್ತು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಯೋಜನೆ ಏನಿದೆ. ಪಕ್ಷದ ಕಾರ್ಯಕರ್ತರಲ್ಲಿ ಉತ್ತಮವಾಗಿ ಓದ್ತಕ್ಕಂಥವರ ಕುಟುಂಬದ ಮಕ್ಕಳಿಗೆ ಪ್ರತಿ ವರ್ಷ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಕ್ಕಂಥದ್ದಕ್ಕೆ ಪಕ್ಷದ ಕಾರ್ಯಕರ್ತರಿಗೂ ಸಹ ಪಕ್ಷದ ವತಿಯಿಂದ ಆರ್ಥಿಕ ನೆರವು ಇರ್ಬೋದು. ಪಕ್ಷದ ಕಾರ್ಯಕರ್ತರು ಏನಾದರೂ ಮನೆಯಲ್ಲಿ ಅನಾಹುತಗಳಾದರೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥದ್ದಕ್ಕೂ ಪಕ್ಷದಲ್ಲಿ ಒಂದು ಪಕ್ಷದ ಕಾರ್ಯಕರ್ತರ ನಿಧಿಯನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಹೊಸ ಚಿಂತನೆಯನ್ನು ಇವತ್ತಿನ ತೀರ್ಮಾನ ಮಾಡಿದ್ದೇವೆ. ಪ್ರತಿಯೊಂದು ಕುಟುಂಬದ ಭೇಟಿ ಮಾಡಿ ಇವತ್ತು ನಮ್ಮ ಕಾರ್ಯಕರ್ತರುಗಳು ಮಹಿಳಾ ಘಟಕ ಇರ್ಬೋದು ಯುವಜನತಾಳ ಘಟಕದ ವತಿಯಿಂದ ಮನೆ ಮನೆಗೆ ಒಂದು ಅಭಿಯಾನವನ್ನು ಮಾಡ್ತಕ್ಕಂಥದ್ದಕ್ಕೆ ಸೂಚನೆ ಕೊಡ್ತಾ ಇದ್ದೇವೆ. ಅವರೆಲ್ಲರೂ ಸಿದ್ಧವಾಗಿದ್ದಾರೆ, ಈಗ ಕೆಲಸ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ. ನಮ್ಮ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ನಮಗೆ ಪ್ರೋತ್ಸಾಹ ಕೊಡಿ ಅಂತಕ್ಕಂಥದ್ದೇನಿದೆ. ಈಗ ಮೊದಲನೇ ಹಂತದಲ್ಲಿ 126 ಕ್ಷೇತ್ರದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಮುಂದಿನ ಅಭ್ಯರ್ಥಿಗಳು ಅಂತಕ್ಕಂಥದ್ದಕ್ಕೆ ಪರೀಕ್ಷೆಯನ್ನು ಇಟ್ಟಿದ್ದೇವೆ. ಆ ಅಭ್ಯರ್ಥಿಗಳಿಗೆ ಮಹಿಳಾ ವಿಂಗು ಮತ್ತು ಯುವಜನತಾಳ ವಿಂಗ್ ಏನಿದೆ ಮತ್ತು OBC ಇರಲಿ SC ST ವಿಂಗ್ಗಳಿಗೂ ಸಹ ಪ್ರೋತ್ಸಾಹ ಕೊಟ್ಟು ಅವರನ್ನು ಜೊತೆಗೂಡಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ಹಳ್ಳಿ ಹಳ್ಳಿಗೆ ಭೇಟಿ ಮಾಡಿ ಈ ಒಂದು ಮೆಂಬರ್ಶಿಪ್ನ ಡ್ರೈವನ್ನು ಮೊದಲು ಮಾಡಬೇಕು. ಅವರನ್ನು ಪಕ್ಷದ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಪಕ್ಷಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಮೊದಲನೇ ಹಂತದ ಕಾರ್ಯಕ್ರಮಕ್ಕೆ ಒಂದು ಪೈಲಟ್ ಪ್ರಾಜೆಕ್ಟ್ ರೆಡಿ ಮಾಡಿದ್ದೇವೆ. ಫೀಲ್ಡ್ಗೆ ಇಳಿಬೇಕಾಗಿದೆ, ಅದು ಮುಂದಿನ ಎರಡನೇ ಹಂತದಲ್ಲಿ ಈ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೇವೆ.